ಸ್ತ್ರೀಯು ವಾಗ್ದಾನ ಮಾಡಿದ ಕನ್ನಿಕೆಯು ಯೇಸು ನೀಡಿದ ತಾಯಿ ನೀನೇ ಮೇರಿ ಮಾತೆ ಪಿತನು ನುಡಿದ ಸ್ತ್ರೀಯು ವಾಗ್ದಾನ ಮಾಡಿದ ಕನ್ನಿಕೆಯು ಯೇಸು ನೀಡಿದ ತಾಯಿ ನೀನೇ ಮೇರಿ ಮಾತೆ ಪ್ರಭು ಕ್ರಿಸ್ತನಲ್ಲಿ ನನ್ನೊಳಗಿನ ಸಹೋದರ ಸಹೋದರಿ ಅಕ್ಟೋಬರ್ ತಿಂಗಳು ಮೇಲ್ಮನೆಗೆ ಸಮರ್ಪಿತವಾದ ತಿಂಗಳು ಈ ಒಂದು ಶುಭ ಸಂದರ್ಭದಲ್ಲಿ ಪ್ರತಿದಿನವೂ ಕೂಡ ಆಕೆಗೆ ಸ್ತುತ್ಯಾಂಜಲಿಯನ್ನು ಸಮರ್ಪಿಸುತ್ತಾ ಆಕೆಯ ಬಗೆಗಿನ ಒಂದು ವಿಚಾರವನ್ನು ತೆಗೆದುಕೊಂಡು ಚಿಂತನೆ ಮಂಥನವನ್ನು ನಡೆಸುತ್ತಾ ಬಂದಿದ್ದೇವೆ. ಮೇಲ್ಮಾತೆ ಆಕೆಯ ಬಗ್ಗೆ ಆಕೆಯ ಗುಣಗಾನವನ್ನು ಮಾಡುತ್ತಾ ಮಾತನಾಡುತ್ತಾ ಇರುತ್ತೇವೆ. ಆಕೆಗೂ ಸಂತ ಜೋಸೆಫರಿಗೂ ಯಾವ ರೀತಿಯ ಸಂಬಂಧವಿತ್ತು, ಸಂತ ಜೋಸೆಫರು ಆಕೆಯೊಡನೆ ಹೇಗೆ ಜೀವನವನ್ನು ನಡೆಸುತ್ತಾ ಇದ್ದರು, ಈ ಅಗ್ನಾಭಾವ ಸಂಬಂಧದ ಬಗ್ಗೆ ಇವತ್ತು ನಾವು ಧ್ಯಾನಿಸ್ತಾ ಇದ್ದೇವೆ. ಸಂತ ಜೋಸೆಫರು ಎದ್ದ ತಕ್ಷಣ ನಮ್ಮ ಕಣ್ಣಿಗೆ ಕಾಣುವಂತಹ ವಿಚಾರ, ಅವರು ನೀತಿವಂತರು, ಹೀ ಇಸ್ ಜಸ್ಟ್. ಆ ನೀತಿವಂತ ಮನುಷ್ಯನಾಗಿ ಪವಿತ್ರ ಕುಟುಂಬದ ಮುಖ್ಯಸ್ಥರಾಗಿ ಅವರು ಮಾಡುವಂತಹ ಕಾರ್ಯಗಳು ಒಂದೇ ಎರಡೇ. ವೈಮಾನಿಕ ಗ್ರಂಥದಲ್ಲಿ ಎಲ್ಲವನ್ನೂ ಇವರ ಬಗ್ಗೆ ಬರೆಯಲಾಗಿಲ್ಲ. ನಾವು ನೋಡುತ್ತೇವೆ ಹಳೆಯ ಒಡಂಬಡಿಕೆಯಲ್ಲಿ ಒಬ್ಬ ಕನಸುಗಾರ ಜೋಸೆಫ್ ಇದ್ದರೆ, ಹೊಸ ಒಡಂಬಡಿಕೆಯಲ್ಲಿ ಸಂತ ಮತ್ತಾಯರು ಇವರನ್ನ ಒಬ್ಬ ಕನಸುಗಾರನ ರೀತಿಯಲ್ಲಿ ಚಿತ್ರಿಸುತ್ತಾರೆ. ಮೊಟ್ಟ ಮೊದಲ ಬಾರಿಗೆ ಮತ್ತಾಯನ ಸಂದೇಶ 1:15 ವಚನದಲ್ಲಿ ನಾವು ನೋಡುತ್ತೇವೆ ಈ ಸಂತ ಜೋಸೆಫರು ಯಾರು ಅಂತ ಹೇಳಿದ್ರೆ, ಇವರು ದಾವಿದ ವಂಶಕ್ಕೆ ಸೇರಿದವರು. ದಾವಿದ ವಂಶಕ್ಕೆ ಸೇರಿದಂತಹ ಇವರು ಮಾತೆ ಮರಿಯಮ್ಮನವರ ಪತಿ ಎಂದು ದೇವರ ವಾಕ್ಯ ಹೇಳುತ್ತದೆ. ಮತ್ತಾಯನ ಸಂದೇಶ 1:15 ವಚನ. ಅದೇ ರೀತಿಯಲ್ಲಿ ಮತ್ತೊಮ್ಮೆ ಮತ್ತಾಯನ ಸಂದೇಶ 1:20 ವಚನದಲ್ಲಿ ಮತ್ತೊಂದು ಮಾತನ್ನು ನಾವು ನೋಡುತ್ತೇವೆ. ಮೇರಿಯನ್ನು ನೀನು ನಿನ್ನ ಹೆಂಡತಿಯಾಗಿ ಸ್ವೀಕರಿಸಲು ಅಂಜಬೇಡ, ಏಕೆಂದರೆ ಆಕೆ ಗರ್ಭಧರಿಸಿರುವುದು ಪವಿತ್ರಾತ್ಮರ ಪ್ರಭಾವದಿಂದ. ಮತ್ತಾಯನ ಸಂದೇಶ 1:20 ವಚನ. ಮತ್ತಾಯನ ಸಂದೇಶದಲ್ಲಿ ಇನ್ನೂ ಅನೇಕ ವಿಚಾರಗಳನ್ನ ಸಂತ ಜೋಸೆಫರ ಬಗ್ಗೆ ಹೇಳಲಾಗಿದೆ. ಮೇರಿ ಮಾತೆಯೊಡನೆ ಅವರಿಗಿರುವಂತಹ ಸಂಬಂಧವನ್ನ ಬಹಳ ಸುಂದರವಾಗಿ ಮತ್ತಾಯರು ತಮ್ಮ ಸುಖ ಸಂದೇಶದಲ್ಲಿ ವಿವರಣಾತ್ಮಕವಾಗಿ ತಿಳಿಯಪಡಿಸಿದ್ದಾರೆ. ಇಂತಹ ಒಂದು ಸಂದರ್ಭದಲ್ಲಿ ಈ ಸಂತ ಜೋಸೆಫರನ್ನ ನಾವು ನೋಡುತ್ತೇವೆ. March 19 ಅವರು ಹಬ್ಬವನ್ನು ಆಚರಣೆ ಮಾಡಬೇಕಾದ್ರೆ ಧರ್ಮಸ್ಥೆ ಹೇಳುವಂಥದ್ದು ಸಂತ ಜೋಸೆಫರ ಹಬ್ಬ ಇವತ್ತು. ಅವರು ಯಾರು ಹೇಳಿ ಪ್ರತಿಯೊಬ್ಬ ಸಂತರ ಬಗ್ಗೆ ಒಂದು ಚಿಕ್ಕ ಪೀಠಿಕೆ, ಒಂದು ಚಿಕ್ಕ ವ್ಯಾಖ್ಯಾನವನ್ನ ಅಲ್ಲಿ ಕೊಡಲಾಗುತ್ತದೆ. ಈ ಸಂತರು ರಕ್ತ ಸಾಕ್ಷಿಗಳು, ಈ ಸಂತರು ಒಬ್ಬ ಧರ್ಮ ಪಂಡಿತರು, ಈ ರೀತಿಯಲ್ಲಿ ಅಂತಹ ಒಂದು ಶೀರ್ಷಿಕೆ ಸಂತ ಜೋಸೆಫರ ಹಬ್ಬಕ್ಕೆ ಧರ್ಮಸಭೆ ಏನು ಕೊಡುತ್ತೆ ಅಂತ ಹೇಳಿದ್ರೆ, ಸಂತ ಜೋಸೆಫರು ಮರಿಯಮ್ಮನವರ ಪತಿ ಅಂತ ಹಸ್ಬೆಂಡ್ ಆಫ್ ಮೇರಿ ಎಂದು ಹೇಳ್ತಾರೆ. ಒಬ್ಬ ಮನೆಯ ಯಜಮಾನನಾಗಿ ಸಂತ ಜೋಸೆಫರು ಯಾವ ರೀತಿಯಲ್ಲಿ ನಡೆದುಕೊಂಡರು, ಯಾವ ಕಾರ್ಯವನ್ನು ಮಾಡಿದರು, ಮೊಟ್ಟ ಮೊದಲನೆಯದಾಗಿ ಅವರು ನಾವು ನೋಡುತ್ತೇವೆ ಅವರಿಗೆ ಒಂದು ಜವಾಬ್ದಾರಿಯನ್ನ ದೇವದೂತನು ಕನಸಿನಲ್ಲಿ ಕಾಣಿಸಿಕೊಂಡು ವಹಿಸಿಕೊಳ್ತಾರೆ. ಈಕೆಯನ್ನ ನಿನ್ನ ಪತ್ನಿಯನ್ನಾಗಿ ನೀನು ಸ್ವೀಕರಿಸಲು ಅಂಜಬೇಡ, ಹೆದರಬೇಡ,
ಜೋಸೆಫರಿಗೆ ಧೈರ್ಯವನ್ನು ತುಂಬಲು ದೇವದೂತರು ಕನಸಿನಲ್ಲಿ ಕಾಣಿಸಿಕೊಳ್ತಾರೆ. ಅದಾದ ನಂತರ ನೋಡ್ತೇವೆ ಸಂತ ಜೋಸೆಫರಿಗೆ ಮತ್ತೊಂದು ಮಾತನ್ನು ಹೇಳಲಾಗ್ತದೆ, ಆಕೆ ಗರ್ಭಧರಿಸುವಂತಹ ಮಗುವಿಗೆ ನೀನು ಯೇಸು ಎಂಬ ಹೆಸರಿಡಬೇಕು. ಅಂದ್ರೆ ನಾಮಕರಣವನ್ನು ಮಾಡುವಂಥದ್ದು ಯಾರ ಕೆಲಸ ಅಂತ ಹೇಳಿದ್ರೆ ತಂದೆಯ ಕೆಲಸವಾಗಿರುತ್ತದೆ. ಯಹೂದ್ಯ ಸಂಸ್ಕಾರದ ಸಂಸ್ಕೃತಿಯಲ್ಲಿ ತಂದೆಯಂದಿರು ಮಕ್ಕಳ ಹೆಸರನ್ನು ಆಯ್ಕೆ ಮಾಡಿ ತಿಳಿಯಪಡಿಸಲಾಗ್ತದೆ. ಸಕ್ಕರಿಗೆನ ಉದಾಹರಣೆಯನ್ನು ನಾವು ಸಂದೇಶದಲ್ಲಿ ಆರಿಸುತ್ತೇವೆ. ಆತ ಯೋಪಾಡಿ ಬರೆಯುವ ತನಕ ಆ ಮಗುವಿಗೆ ಯಾವ ಹೆಸರನ್ನು ಇಡುವಂತ ಆಲೋಚನೆಯನ್ನ ಯಾರೂ ಕೂಡ ಮಾಡಿರುವುದಿಲ್ಲ. ಯೋಪಾಡಿ ಹೇಗೆ ಬರುತ್ತದೆ ಕುಟುಂಬದಲ್ಲಿ ಯಾವುದೇ ವ್ಯಕ್ತಿ ಇಲ್ಲವಲ್ಲ, ಅಂದ್ರೆ ತಂದೆಯ ಒಂದು ಜವಾಬ್ದಾರಿ ಇದಾಗಿರುತ್ತದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಮೇಲ್ಮಾತೆಗೆ ತಾನು ಯೇಸು ಕ್ರಿಸ್ತರನ್ನ ಸಾಕಿ ಸದತ್ವದಲ್ಲಿ ಸಂತ ಜೋಸೆಫರು ಅಗ್ರಗಣ್ಯರಾಗಿ ನಿಂತುಕೊಳ್ಳುತ್ತಾರೆ. ನಮ್ಮ ತಂದೆಯಿಂದಲಿಗೆ ಒಬ್ಬ ಆದರ್ಶ ಪ್ರಾಯವ್ಯಕ್ತಿಯಾಗಿ ನಮ್ಮ ಕಣ್ಣು ಮುಂದೆ ಕಂಗೊಳಿಸುತ್ತಾರೆ. ಈ ಸಂತ ಜೋಸೆಫರು ನಾವು ನೋಡುತ್ತೇವೆ ದೇವಮಾತೆಯ ಪತಿಯಾಗಿ ಅವರು ಮಾಡುವಂಥ ಕೆಲಸಕ್ಕಾಗಿ ಒಮ್ಮೆ ಮಾತ್ರ ನನ್ನ ಅಭಿಪ್ರಾಯ ಸಂದೇಶದಲ್ಲಿ ಒಮ್ಮೆ ಮಾತ್ರ ಕೇಳಲಾಗಿದೆ, ಈತನು ಬಡತಿಯ ಮಗನಲ್ಲಿ ಯೇಸು ಕ್ರಿಸ್ತನನ್ನ ನೋಡಿ ಇಸ್ ಈ ನಾಟ್ ದ ಕಾರ್ಪೆಂಟರ್ ಸನ್ ಎನ್ನುವಂಥ ವಾಕ್ಯವನ್ನು ಉಪಯೋಗ ಮಾಡಲಾಗಿದೆ. ಇನ್ನು ಜೋಸೆಫರ ಬಗ್ಗೆ ನಾವು ಸಂದೇಶದಲ್ಲಿ ಬೇರೆ ಎಲ್ಲಿ ನೋಡ್ತೇವೆ ಅಂತ ಹೇಳಿದ್ರೆ ಮುಖ್ಯ ಸಂದೇಶದಲ್ಲಿ ಕೆಲವೊಂದು ವಿಚಾರಗಳು ಹಾಗೂ ಯೋವಾನನ ಸಂದೇಶದಲ್ಲಿ ಎರಡು ಬಾರಿ ಮಾರ್ಕನ ಸಂದೇಶದಲ್ಲಿ ಇವರ ಬಗ್ಗೆ ಏನು ಕೂಡ ಹೇಳಲಾಗಿದೆ. ಮತ್ತಾಯದಲ್ಲಿ ಜೋಸೆಫರ ಬಗ್ಗೆ ಸ್ವಲ್ಪ ಮಟ್ಟಿಗೆ ವಿವರಣೆಯನ್ನು ಕೊಡಲಾಗಿದೆ. ಆದರೂ ಕೂಡ ಈ ಸಂತ ಜೋಸೆಫರು ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸುವುದರಲ್ಲಿ ಅಗ್ರಗಣ್ಯರಾಗಿ ನಿಂತುಕೊಳ್ತಾರೆ. ನಾವು ನೋಡುತ್ತೇವೆ ಒಂದು ಕಡೆ ಹೆಸರನ್ನು ಹಿಡಿಯುವಂತೆ ಹೇಳಿದಂತಹದ್ದು ದೇವದೂತನು. ಆ ನಂತರದಲ್ಲಿ ಸಂತ ಜೋಸೆಫರು ಮಗುವಿಗೆ ಸಮಸ್ಯೆ ಎದುರಾದಾಗ ಆ ಮಗುವನ್ನು ಮತ್ತು ತಾಯಿಯನ್ನು ದೇವರಾಗಿ ಹೇಳುತ್ತದೆ, ಮಗುವನ್ನು ಮತ್ತು ಮಗುವಿನ ತಾಯಿಯನ್ನು ನೀನು ಕರೆದುಕೊಂಡು ಈಜಿಪ್ಟ್ ದೇಶಕ್ಕೆ ಪಲಾಯನ ಮಾಡಬೇಕು, ಆ ಸ್ಥಳಕ್ಕೆ ಹೋಗಬೇಕು. ಅಲ್ಲಿ ಹೋಗಿ ಯೋಸೆಫರು ಅಲ್ಲೇ ಉಳಿದುಕೊಳ್ತಾರೆ. ಇರೋದನ್ನು ಸಾಯುವವರೆಗೆ ಆ ಸ್ಥಳದಿಂದ ಅವರು ಹಿಂತಿರುಗಿ ಬರುವುದಿಲ್ಲ. ಯಾಕಂದ್ರೆ ಮಗುವಿನ ರಕ್ಷಣೆ ಆ ತಾಯಿಯ ರಕ್ಷಣೆಯನ್ನು ಮಾಡುವಂತಹ ಜವಾಬ್ದಾರಿ ಸಂತ ಜೋಸೆಫರ ಮೇಲೆ ಗುರುತರವಾಗಿ ಉಳಿದುಕೊಳ್ಳುತ್ತದೆ. ಗುರುತರವಾಗಿ ಅವರು ಆ ಜವಾಬ್ದಾರಿಯನ್ನ ನಿರ್ವಹಿಸುತ್ತಾರೆ. ಮೇಲೆ ಮಾತಿನೊಂದಿಗೆ ಜೋಸೆಫರ ಸಂಬಂಧ ಏನಾಗಬೇಕು ಅಂತ ಕೇಳಬೇಕಾದ್ರೆ ಅಲ್ಲಿ ನಾವು ನೋಡುತ್ತೇವೆ ಜೋಸೆಫರಿಗೆ ಮೇಲೆ ಮಾತೆಗೂ ಒಂದು ರೀತಿಯಲ್ಲಿ ಒಂದು ಪವಿತ್ರವಾದ ಸಂಬಂಧವನ್ನು ನಾವು ನೋಡುತ್ತೇವೆ. ಇಬ್ಬರ ಜವಾಬ್ದಾರಿ ಒಂದೇ ಆಗಿರುತ್ತದೆ. ದೇವರು ತಮಗೆ ಕಲ್ಪಿಸಿದಂತಹ ಮಗುವಿನ ರಕ್ಷಣೆಯನ್ನು ಮಾಡುವಂಥದ್ದು, ಆ ಮಗುವಿಗೆ ಒಳ್ಳೆಯ ಬಾಲ್ಯವನ್ನು ಕೊಡುವಂಥದ್ದು, ಆ ಮಗುವಿನ ಸಂರಕ್ಷಣೆಯನ್ನು ಸಂಪೂರ್ಣವಾಗಿ ನೋಡಿಕೊಳ್ಳುವಂತಹ ಜವಾಬ್ದಾರಿ, ಆ ಕಾರ್ಯವನ್ನು ಮೇರಿ ಮಾತೆಯೂ ಮಾಡುತ್ತಾರೆ, ಸಂತ ಜೋಸೆಫರು ಕೂಡ ಮಾಡುತ್ತಾರೆ. ಸಾಮಾನ್ಯವಾಗಿ ಜೋಸೆಫರನ್ನ ನಾವು ನೋಡಿದಾಗ ಎಲ್ಲೋ ಒಂದು ಕಡೆ ಅವರಿಗೆ ಸ್ವಲ್ಪ ವಯಸ್ಸಾಗಿರುವ ರೀತಿಯ ಭಾವನೆ ನೋಡುತ್ತದೆ. ಆದರೆ ನಾವು ಅರ್ಥ ಮಾಡ್ಕೊಳ್ಬೇಕು, ಜೋಸೆಫರು ಕೂಡ ಅಷ್ಟು ಹಿರಿಯರಾಗಿ ವಿವಾಹವಾಗಲಿಲ್ಲ. ಇದರಾಗಿ ಅವತ್ತು ಕಟ್ಟಮಸ್ತಾದಂತಹ ವ್ಯಕ್ತಿಯವರಾಗಿದ್ದಿರಬೇಕು. ಹಾಗೆಯೇ ಅವರು ಒಬ್ಬ ಬಡಗಿಯ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ದೇವರು ತಮಗೆ ಆದೇಶವನ್ನು ಕೊಟ್ಟಿದ್ದಾರೆ ಎನ್ನುವ ಕಾರಣಕ್ಕಾಗಿ ಸಂತ ಜೋಸೆಫರು ಸೋಮೇರಿಯಾಗಿ ಉಳಿದುಕೊಳ್ಳಲಿಲ್ಲ. ಸೋಮಾರಿಯರ ಅವರ ಜೀವನದಲ್ಲಿ ಎಂದೂ ಕೂಡ ಸ್ವಲ್ಪ ನೋಡಿದೆ. ಬದಲಾಗಿ ಕಷ್ಟಪಟ್ಟು ದುಡಿಮೆಯನ್ನು ಅವರು ಮಾಡಿದ್ದಾರೆ. ಅದಕ್ಕಾಗಿ ಧರ್ಮಸಭೆಯವರ ಮೇ 1ನೇ ತಾರೀಕು ಕಾರ್ಮಿಕ ಸಂತ ಜೋಸೆಫರು ಅಥವಾ ಜೋಸೆಫ್ ವರ್ಕರ್ ಎಂದು ಸ್ಮರಣೆಯನ್ನು ಮಾಡಿಕೊಂಡಿದೆ. ಹಾಗೂ ಧರ್ಮಸಭೆಯಲ್ಲಿ ಕರಕುಶಲ ಕೆಲಸವನ್ನು ಮಾಡುವಂತಹ ಎಲ್ಲ ವ್ಯಕ್ತಿಗಳಿಗೂ ಅವರ ಆದರ್ಶಪ್ರಾಯವಾಗಿ ಉಳಿದುಕೊಳ್ಳುತ್ತಾರೆ. ದೇವರು ನಮ್ಮ ಜೀವನದಲ್ಲಿ ಅದ್ಭುತಗಳನ್ನು ಯಾವಾಗ ಮಾಡ್ತಾರೆ ಅಂತ ಹೇಳಿದ್ರೆ, ಯಾವಾಗ
ಬೆಳೆಯಲು ಪ್ರಯತ್ನವನ್ನು ಪಡೆದಿದ್ದೆವು. ಯಾವಾಗ ಒಳ್ಳೆಯ ಮನಸ್ಸಿನಿಂದ ಎಷ್ಟೇ ತೊಂದರೆಯಾದ ಪರವಾಗಿಲ್ಲ ನಾನು ಶ್ರಮಿಸಿ ದುಡಿಯಬೇಕು ಎಂಬ ಆಲೋಚನೆಯನ್ನು ಮಾಡಿದಾಗ ದೇವರ ಆಶೀರ್ವಾದ ವ್ಯಕ್ತಿಯ ಮೇಲೆ ಏರಿಳಿತವಾಗಿ ಬೀಳುತ್ತದೆ. ತಮ್ಮ ಕಾರ್ಯವನ್ನು ಅವರು ಮಾಡ್ತಾ ಇರಬೇಕಾದ್ರೆ ದೇವರ ರಕ್ಷಣಾ ಯೋಜನೆಯಲ್ಲಿ ಪ್ರಭು ಯೇಸು ಕ್ರಿಸ್ತರ ಸಾಕು ತಂದೆಯಾಗಿ ಅವರು ದೇವರ ಮಾತೆಗೆ ಮರೆಯುವವರನ್ನ ಅತಿ ಹೆಚ್ಚಾಗಿ ಪ್ರೀತಿಸ್ತಾರೆ. ಅಷ್ಟು ಮಾತ್ರವಲ್ಲ, ಆ ತಾಯಿಯ ಮೂಲಕ ಜನಿಸಿದ ಯೇಸು ಕ್ರಿಸ್ತರ ಸಂರಕ್ಷಣೆಯಿಂದ ಅವರು ಸಂಪೂರ್ಣವಾಗಿ ಮಾಡುತ್ತಾರೆ. ಹೌದು ಪ್ರೀತಿಯ ಸಹೋದರ ಸಹೋದರಿ ಜೋಸೆಫ್ರು ಮತ್ತು ಮಾತೆಗಳನ್ನು ನಾವು ನೋಡ್ತೇವೆ ಹೇಗೆ ಅವರು ದೇವಾಲಯದಲ್ಲಿ ದೇವಾಲಯದಲ್ಲಿ ಕಳೆದು ಹೋದಂತಹ ತಮ್ಮ ಮಗನನ್ನ ಹುಡುಕಿಕೊಂಡು ಆತುರದಿಂದ ಬರುತ್ತಾರೆ ಅಂತ ಇಬ್ಬರು ಕೂಡ ಬರ್ತಾರೆ. ಮೇರಿ ಮಾತೆ ಅವರ ಬಳಿಯಲ್ಲಿ ಮಾತನಾಡಿ ವಿಷಯವನ್ನು ತಿಳಿಸಲು ಕೂಡ ಸಂತ ಜೋಸೆಫ್ ಮೌನಿಯಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸಿಕೊಂಡು ಹೋಗ್ತಾರೆ. ಹೀಗೆ ಸಂತ ಜೋಸೆಫ್ ಮನೆಯವರು ಹಾಗೂ ಯೇಸು ಪ್ರಭು ಈ ಮೂವರು ಜನ ಒಟ್ಟಾಗಿ ಸೇರಿ ಪವಿತ್ರ ಕುಟುಂಬವನ್ನು ಏರ್ಪಡಿಸಿದರು. ಎಲ್ಲಿ ಶ್ರಮವಿದೆಯೋ ಅಲ್ಲಿ ಫಲವಿದೆ ಎನ್ನುವುದನ್ನು ನಮಗೆ ಸಂತ ಜೋಸೆಫರು ತೋರ್ಪಡಿಸಿ ಕೊಡುತ್ತಾರೆ. ತಮ್ಮ ಜೀವನದಲ್ಲಿ ಏನನ್ನು ಕೂಡ ಅಪೇಕ್ಷಿಸದೆ ಅವರು ಮೇರಿ ಮಾತೆಯ ಹಾಗೂ ಯೇಸು ಕ್ರಿಸ್ತರ ಸೇವೆಯನ್ನು ಮಾಡುವಂಥದ್ದು, ಅವರ ರಕ್ಷಣೆಯನ್ನು ಮಾಡುವಂಥದ್ದು, ಅವರ ಪಾಲನೆಯನ್ನು ಮಾಡುವಂತಹ ಕೆಲಸದಲ್ಲಿ ಮಾತ್ರ ನಿರತರಾಗಿರುತ್ತಾರೆ. ಹೀಗೆ ಸಂತ ಜೋಸೆಫರು ಮತ್ತು ಮಾತೆ ಮರಿಯಮ್ಮನವರು ಒಟ್ಟೊಟ್ಟಾಗಿ ಪ್ರೀತಿಯಿಂದ ಶಿಬಿರವನ್ನು ನಡೆಸಿದರು, ಒಂದು ಆದರ್ಶ ಕುಟುಂಬವನ್ನು ಕಟ್ಟಿದರು, ಅದೊಂದು ಪವಿತ್ರ ಕುಟುಂಬವಾಗುವ ಹಾಗೆ ನೋಡಿದರು. ಹೀಗೆ ಸಂತ ಜೋಸೆಫರು ಮತ್ತು ಮರಿಯಮ್ಮನವರು ಒಟ್ಟಾಗಿ ಸೇರಿ ಕಟ್ಟಿದ ಕುಟುಂಬದಿಂದ ಉದ್ಭವವಾಗಿ ಬಂದಂಥವರು ಪ್ರಭು ಯೇಸು ಕ್ರಿಸ್ತರಾಗಿದ್ದಾರೆ. ಪ್ರಭು ಯೇಸು ಕ್ರಿಸ್ತರ ಒಂದು ಅನುಗ್ರಹ ಕುಟುಂಬದ ಜೊತೆಗೆ ಉಳಿದುಕೊಂಡಿದ್ದು, ಅದರ ಜೊತೆಗೆ ಜೋಸೆಫರು ಮತ್ತು ಮರಿಯಮ್ಮನವರು ಒಬ್ಬರನ್ನೊಬ್ಬರು ಪ್ರೀತಿಸಿದ್ದರಿಂದ ಆ ಪ್ರೀತಿಯ ಪರವಾಗಿ ಪ್ರಭು ಯೇಸು ಕ್ರಿಸ್ತರು ಲೋಕ ರಕ್ಷಕರಾಗಿ ಬೆಳೆಯಲು ಒಂದು ಅವಕಾಶವಾಯಿತು ಎಂದು ನಾವು ಹೇಳಿದರೆ ಅದು ಉತ್ಪ್ರೇಕ್ಷೆಯ ಮಾತಾಗಲಾಗುತ್ತದೆ. ಪ್ರೀತಿಯ ಸಹೋದರ ಸಹೋದರಿಗೆ ಮಾತೆ ಮರಿಯಮ್ಮನವರ ಗೌರವವನ್ನು ನಾವು ಮಾಡಬೇಕಾದ್ರೆ ಸಂತ ಜೋಸೆಫರ ಕಾರ್ಯವನ್ನು ಕೂಡ ಮರೆಯಲಿಲ್ಲ. ಮಾತೆ ಮರಿಯಮ್ಮನವರು ಒಬ್ಬ ಸಾಧಕಿಯಾಗಿ ನಮ್ಮ ಕಂಡುಬಂದೆ ನಿಂತರೆ ಒಬ್ಬ ಎಲ್ಲರಿಗೆ ತಾಯಿಯಾಗಿ ಸಂತ ಜೋಸೆಫರು ತಮ್ಮ ಕಾರ್ಯವನ್ನು ನಿರ್ವಹಿಸಿದರು. ಮಾತೆ ಮರಿಯಮ್ಮನವರೇ ಸಂತ ಜೋಸೆಫರೇ, ನೀವು ಆರಂಭ ಮಾಡಿದಂತಹ ಪವಿತ್ರ ಕುಟುಂಬ ನಮ್ಮ ಜೀವನ ಕೂಡ ಆದರ್ಶವಾಗಲಿ ಎಂದು ನಾವು ಪ್ರಾರ್ಥಿಸುತ್ತ ಜೋಸೆಫರಿಗೂ ಮಾತೆ ಮರಿಯಮ್ಮನವರಿಗೂ ನಮ್ಮ ಗೌರವವನ್ನು ಸಮರ್ಪಿಸೋಣ. ಆಮೆನ್.